ಅದು ಲಾಕ್ಡೌನ್ ಸಂದರ್ಭದಲ್ಲಿ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದ ಗ್ರಾಮೋದ್ಯೋಗ ದೇಶದ ಪ್ರತಿಷ್ಠೆಯನ್ನು ಹೆಚ್ಚಿಸುವ ಹಾಗೂ ದೇಶಭಕ್ತಿಯನ್ನು ಪ್ರಸ್ತುತಪಡಿಸುವ ಈ ಗ್ರಾಮೋದ್ಯೋಗ ಈಗ ಮತ್ತೊಂದು ಆಶಾಭಾವನೆಯನ್ನು ಕಟ್ಟಿಕೊಂಡಿದೆ ಗಾಂಧೀಜಿಯವರ ಕನಸಿನ ಗ್ರಾಮೋದ್ಯೋಗ ಈಗ ಸಾಕಷ್ಟು ಚೇತರಿಕೆ ಕಂಡುಕೊಳ್ಳಲು ಸಿದ್ಧವಾಗಿದೆ ಹೌದು ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ಧ್ವಜ ತಯಾರಿಸುವ ಘಟಕ ಇದು ಇಡೀ ದೇಶದ ಏಕೈಕ ಸೌಲಭ್ಯವಾಗಿದೆ ಈಗ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲು ಹೆಚ್ಚಿನ ಸಂಖ್ಯೆಯ ರಾಷ್ಟ್ರೀಯ ಧ್ವಜಗಳನ್ನು ಸಂಗ್ರಹಿಸಲು ಯೋಜಿಸುತ್ತಿದೆ ಆಗಸ್ಟ್ 15ರಂದು 75ನೇ ಸ್ವಾತಂತ್ರ್ಯ ದಿನ ಆಚರಿಸಲು ದೇಶಾದ್ಯಂತ ವಿತರಿಸಲಾಗುವ ವಿವಿಧ ಗಾತ್ರದ ಸುಮಾರು 30 ಕೋಟಿ ಧ್ವಜಗಳನ್ನು ಕೇಂದ್ರವು ಆದೇಶಿಸಬಹುದೆಂದು ನಿರೀಕ್ಷೆ ಇದೆ ಇದರಿಂದ ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಗ್ರಾಮೋದ್ಯೋಗ ಸಾಕಷ್ಟು ಚೇತರಿಕೆ ಕಾಣುವ ನಿರೀಕ್ಷೆ ಇದೆ ಅಲ್ಲದೆ ಬೇಡಿಕೆಯನ್ನು ಪೂರೈಸುವ ಮಾರ್ಗಗಳನ್ನು ಚರ್ಚಿಸಲು ಸಭೆ ನಡೆಸಲಾಗಿದೆ ಇದರಿಂದ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದ ಅಧಿಕಾರಿಗಳು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಕೆವಿಐಸಿ ಅಧ್ಯಕ್ಷ ವಿಕೆ ಸಕ್ಷನಾ ಮತ್ತು ಸಿಇಒ ಪ್ರೀತಿ ವರ್ಮಾ ಭಾಗವಹಿಸಿದ್ರು 75 ईयर्स ऑफ इंडिपेंडेंस को सेलिब्रेट करने जा रहा है उसके लिए पूरे देश में नेशनल फ्लैग्स की रिक्वायरमेंट होगी और आज मेरे यहाँ आने का पर्पज़ ये है कि क्योंकि हुबली डिस्ट्रिक्ट धारवाड़ में जो हमारी इंस्टीट्यूशंस हैं वो नेशनल फ्लैग को बनाने में नंबर वन है पूरे देश में और आज मैंने ये रिव्यू किया सारी संस्थाओं के साथ बैठकर कि हम कितना अपने नेशनल फ्लैग की क्वांटिटी को बढ़ा सकते हैं कितना और प्रोडक्शन कर सकते हैं जो हमारी रिक्वायरमेंट है उसको कैसे मीट कर सकते हैं तो आज की मीटिंग हमारी खादी इंस्टीट्यूशंस के साथ बहुत अच्छी रही और मुझे यकीन है कि जो गवर्नमेंट ऑफ इंडिया और माननीय प्रधानमंत्री जी जो 75 ईयर्स ऑफ इंडिपेंडेंस को सेलिब्रेट करने का एक बहुत बड़ा कार्यक्रम करने वाले हैं उसमें हमारी खादी की संस्थाएँ ख़ासतौर से हुबली की संस्थाएँ जो नेशनल फ्लैग बना रही हैं वो एक बहुत बड़ा रोल अदा करेंगी ವಾರ್ಷಿಕವಾಗಿ ವಿವಿಧ ಗಾತ್ರದ 50,000 ರಿಂದ 1,00,000 ರಾಷ್ಟ್ರೀಯ ಧ್ವಜಗಳನ್ನು ಮಾಡುತ್ತಿದ್ದು ಆಗಸ್ಟ್ ಮತ್ತು ಜನವರಿಯಲ್ಲಿ ಮಾರಾಟ ಮತ್ತು ಬೇಡಿಕೆ ಹೆಚ್ಚು ಆದರೆ ಈ ಬಾರಿ ಬೆಳ್ಳಿ ಮಹೋತ್ಸವದ ಆಚರಣೆಯಿಂದಾಗಿ ಆದೇಶವು ದೊಡ್ಡದಾಗಿರುವ ಸಾಧ್ಯತೆ ಇದೆ ಸಾಧ್ಯವಾದಷ್ಟು ಧ್ವಜಗಳನ್ನು ಒದಗಿಸುವ ಭರವಸೆಯನ್ನು ಅಧಿಕಾರಿಗಳು ನೀಡಿದ್ದಾರೆ ಧ್ವಜಗಳನ್ನು ತಯಾರಿಸುವ ಸಂಪೂರ್ಣ ಕಾರ್ಯಾಚರಣೆಯನ್ನು ಬೆಂಗೇರಿ ಘಟಕದ 20 ಮಹಿಳಾ ಕಾರ್ಮಿಕರು ನೋಡಿಕೊಳ್ಳುತ್ತಾರೆ ಅಲ್ಲದೆ ಈ ಬಾರಿ ಸ್ವಾತಂತ್ರ್ಯೋತ್ಸವದ ಬೆಳ್ಳಿ ಹಬ್ಬವನ್ನು ಆಚರಿಸುವ ಹಿನ್ನೆಲೆಯಲ್ಲಿ ಮತ್ತಷ್ಟು ಚೇತರಿಕೆ ಕಂಡುಕೊಳ್ಳಲಿದೆ ಒಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಕನಸಿನ ಖಾದಿ ಗ್ರಾಮೋದ್ಯೋಗ ಈಗ ಸಂಕಷ್ಟದ ಪರಿಸ್ಥಿತಿಯಿಂದ ಸುಧಾರಿಸಿಕೊಂಡು ಮುನ್ನಡೆಯುತ್ತಿದೆ ದೇಶದ ಹಿರಿಮೆಯನ್ನ ಎತ್ತಿ ಹಿಡಿಯುವ ರಾಷ್ಟ್ರೀಯ ಧ್ವಜ ನಿರ್ಮಾಣಕ್ಕೆ ಇನ್ನು ಹೆಚ್ಚಿನ ಪ್ರೋತ್ಸಾಹ ಸಿಗಲಿ ಎಂಬುದೇ ನಮ್ಮ ಆಶಯ ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ